ತೇರದಾಳ ಇಲ್ಲಿ ಸಿದ್ದು ಸವದಿ ಅವರು ಬಿಜೆಪಿಯಿಂದ ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಸಿದ್ದು ಸೌದಿ ಸ್ಪರ್ಧಿಸ್ತಾರೆ ಆದರೆ ಕಾಂಗ್ರೆಸ್ನಿಂದ ಮಾಜಿ ಎಮ್ ಎಲ್ ಎ ಉಮಾಶ್ರೀ ಆಗಿದ್ದಾರೆ ಕಾಂಪಿಟೇಷನ್ ಶ್ರೀಶೈಲ ದಳವಾಯಿ ಪದ್ಮಜಿತ್ ನಾಡಗೌಡ ಡಾಕ್ಟರ್ ದಡ್ಡೇನವರಿದ್ದಾರೆ ರವೀಂದ್ರ ಕಲಬುರಗಿ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಆಕಾಂಕ್ಷಿಗಳಲ್ಲಿ ಅತಿ ಪ್ರಮುಖರ ಸಂಖ್ಯೆ ಐದಿದೆ ಹೀಗಾಗಿ ಈ ಬಾರಿ ಇದು ಪಿಯಿಂದ ಸಿದ್ದು ಸೌದಿನ ಅಥವಾ ಉಮಾಶ್ರೀ ಸ್ಥಳೀಯರಲ್ಲ ಅನ್ನೋ ಕಾರಣಕ್ಕೆ ಏನು ಲೆಕ್ಕಾಚಾರ ನಡೀತದೆ ಇದು ಬಿಜೆಪಿ ಸಿದ್ದು ಸವಿದ ಆಲಿ ಎಮ್ ಎಲ್ ಎ ಉಮಾಶ್ರೀ ಕಾಂಗ್ರೆಸ್ ಪಕ್ಷ ಅವರು ಕಾಂಗ್ರೆಸ್ ಅಲ್ಲಿ ಏನು ಉಮಾಷಿ ಲೋಕಲ್ ಅಲ್ಲ ಉಮಾಷಿ ಲೋಕಲ್ ಅಲ್ಲ ಈಗ ಒಂದು ಉದ್ಯೋಗ ಮಾಡೋನ್ ಕರೆಕ್ಟ್ ಆಗಿ ಮಾಡ್ತಾನೆ ಎರಡು ಉದ್ಯೋಗ ಮಾಡೋಣ ಉಮಾಷಿ ಎರಡು ಉದ್ಯೋಗ ಮಾಡ್ತಾವ್ರೆ ನಟಿ ಹೌದು ರಾಜಕೀಯ ನಾಯಕಿ ಇಲ್ಲಿಗ್ ಬಂದ್ರೆ ನೋಡಿ ನಟನೆ ನಿಲ್ಸಿ ಬೇಕಾದ್ರೆ ಇಲ್ಲಿಗೆ ಬರ್ಲಿ ಅಂತ ಜನ ಅದ್ನು ಮಾಡ್ಕೊಂಡು ಇದನ್ನ ಮಾಡಿ ಅಂತ ಹೇಳಲ್ಲ ಸೊ ಈ ಕಾರಣಕ್ಕೆ ಉಮಾಶಿ ಸ್ಥಳೀಯರಲ್ಲ ಅವ್ರ ಫುಲ್ ಟೈಮ್ ಕೊಡಕಾಗಲ್ಲ ಅವ್ರ ಫ್ರೀ ಆದಾಗ ಇಲ್ಲಿ ಬರ್ತಾರ ಶೂಟಿಂಗ್ ಇದಾಗ ಶೂಟಿಂಗ್ ಹೋಗ್ಬೇಕಲ್ಲ ಹೌದು ಇಲ್ಲೂ ಶಾಸಕರಾದ್ರೆ ಸಂಬಳ ಬರ್ತದೆ ಮೂರ್ನಾಲ್ಕು ಲಕ್ಷ ಬಟ್ ಇದಕ್ಕಿಂತ ಜಾಸ್ತಿ ಸಂಬಳ ಅಲ್ಲಿ ಸಿಗ್ತದೆ ಆಕ್ಟಿಂಗ್ ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಸೊ ಅದು ಅವ್ರ ಏನ್ ಹೇಳೋದು ಅಂದ್ರೆ ಅವ್ರಿಗೆ ಮತ್ತೊಂದು ಬದುಕಿದೆ ನಾವು ಲೋಕಲ್ ಐಟ್ಸ್ ನಮ್ಗೆ ಅವಕಾಶ ಕೊಡಿ ಅಂತ ಜನ ಕೇಳ್ತಾವ್ರೆ ಉಮಾಶಿಗ್ ಬೇಡ ಅಂತ ಅದ ಅವ್ರ ಪಾರ್ಟಿ ಬಿಟ್ಟು ವಿಚಾರ ಅವ್ರು ಯಾರ ಕೊಟ್ಕೊಳ್ಳಿ ಬಟ್ ಕಾಂಗ್ರೆಸ್ ಬಿಜೆಪಿ ನಡುವೆ ಏನ್ ಕತೆ ನೋಡಿದಾಗ ಸಿದ್ದು ಸೌದಿ ಈ ಕ್ಷಣಕ್ಕೂ ಕೂಡ ತೇರ್ ದಾಳದಲ್ಲಿ ಮನ್ನಣೆ ಕಾಯ್ದುಕೊಂಡಿದ್ದಾರೆ ಉಮಾಶಿ ಬಿಟ್ಟು ಇನ್ ಕೊಟ್ರೆ ಫೈಟ್ ಆಗ್ಬೋದು ಅಂತ ಇದೆ ಹೌದು ಯಾಕೆ ಅಂತಂದ್ರೆ ಉಮಾಶಿ ಬಗ್ಗೆ ಲೋಕಲ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಸಮಾಧಾನ ಜನಸಾಮಾನ್ಯರಿಗಲ್ಲ ಕಾರ್ಯಕರ್ತರು ಅಲ್ಲಿ ನೋಡ್ರೆ ಸಿದ್ದು ಸೌದಿ ಬೆಳಗ್ಗೆ ಆದ್ರೆ ಓಡಾಡ್ಕೊಂಡಿರ್ತಾರೆ ಕ್ಷೇತ್ರದಲ್ಲಿ ನಮ್ಮ ನಾಯಕ ನೋಡ್ರೆ ಆಕ್ಟಿಂಗ್ ಮಾಡ್ಕೊಂಡು ನಿಂತಿರ್ತಾರೆ ಏ ಆಗಲ್ಲ ಆಗಲ್ಲ ಕೊಡಿ ಸೀರಿಯಲ್ ಮಾಡ್ತಾವ್ರೆ ನಮ್ಗೆ ಅಂತ ಸೊ ಹಾಗಾಗಿ ತೇರ್ದಾಳದಲ್ಲಿ ಬಿಜೆಪಿ ಸಿದ್ದು ಸೌದಿ ಮುನ್ನ ಕಾಯ್ದುಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಉಮಾಶೇಖ್ ಕೊಡ್ಲೇಬೇಡಿ ನಮ್ಗೆ ಇಲ್ಲಿಯವರು ಕೊಡಿ ಅಂತ ಕೇಳ್ತಾವ್ರೆ ಬಟ್ ತೇರ್ದಾಳದಲ್ಲಿ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಡಿಸೆಂಬರ್ ಟ್ರೆಂಡ್ ಪ್ರಕಾರ ಸಿದ್ದು ಸೌದಿ ಬಿಜೆಪಿ ಸಿದ್ದು ಸೌದಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆ ಜಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ